ಬೆಂಗಳೂರಿನಲ್ಲಿ ಕರೋನಾ ಎರಡನೇ ಅಲೆ ಅಟ್ಟಹಾಸ ಮೀರ್ತಾ ಇದೆ ಲಾಕ್ಡೌನ್ ಆತಂಕದಲ್ಲಿ ಇದೀಗ ವಲಸೆ ಕಾರ್ಮಿಕರಿದ್ದಾರೆ ಮತ್ತೆ ನಗರವನ್ನ ತೋರಿಸಿದ್ದಾರೆ ವಲಸೆ ಕಾರ್ಮಿಕರು ಬ್ರೇಕಿಂಗ್ ನ್ಯೂಸ್ ಕಳೆದ ವರ್ಷ ಮಾರ್ಚ್ ಅಲ್ಲಿ ಏನಾಗಿತ್ತು ಈ ವರ್ಷ ಏಪ್ರಿಲ್ ಅಲ್ಲಿ ಆಗ್ತಾ ಇದೆ ಗಂಟು ಮೂಟೆ ಸಮೇತ ಊರಿಗೆ ಹೊರಟು ನಿಂತರು ಆ ಎಲ್ಲಾ ಕಾರ್ಮಿಕರು ಮೂರ್ನಾಲ್ಕು ದಿನಗಳಿಂದ ವಲಸೆ ಕಾರ್ಮಿಕರ ಪ್ರಯಾಣ ಶುರುವಾಗಿದೆ ಮೆಜೆಸ್ಟಿಕ್ ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಂಟಿಜನ್ ಟೆಸ್ಟ್ ಮಾಡುತ್ತಿದ್ದಾರೆ ಆ ದಿಸ್ ಇಸ್ ಗುಡ್ ವಲಸೆ ಕಾರ್ಮಿಕರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮೂರ್ನಾಲ್ಕು ದಿವಸದಿಂದ ಗಂಟು ಮೂಟೆ ಕಟ್ಟಿ ಇನ್ಯಾಕೋ ಇದೆಲ್ಲ ಆಗುತ್ತೆ ಸ್ಟಫ್ ರೂಲ್ಸ್ ಏನೋ ಇನ್ನೊಂದು ಎರಡು ತಿಂಗಳು ಕೆಲಸ ಇರಲ್ಲ ನಮಗೆ ಗ್ಯಾರಂಟಿ ಅಂತ ಅವರೆಲ್ಲರೂ ಕೂಡ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ ನನ್ನ ಸಹೋದ್ಯೋಗಿ ಗಂಗಾಧರ ವಾಗಟ ಅಲ್ಲಿ ಹೋಗಿದ್ರು ಯಾಕೆ ಹೋಗ್ತಿದ್ದಾರೆ ಎಷ್ಟು ಜನ ಹೋಗ್ತಿದ್ದಾರೆ ಯಾವ ಕಡೆಯವರು ಇದೆಲ್ಲ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಓವರ್ ಟು ಯು ಗಂಗಾಧರ್ ರಾಜಧಾನಿ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಸಾವಿನ ಪ್ರಮಾಣವೂ ಕೂಡ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಜನರಲ್ಲಿ ಎಲ್ಲವೂ ಕೂಡ ಆತಂಕ ಇದೆ ಹೊರರಾಜ್ಯ ಮತ್ತು ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಕಾರ್ಮಿಕರಲ್ಲೂ ಕೂಡ ಒಂದು ಆತಂಕ ಇರೋದು ಏನಂದ್ರೆ ಪಾಸಿಟಿವ್ ಕೇಸ್ ಜಾಸ್ತಿ ಆಗ್ತಾ ಇದೆ ಮತ್ತೆ ಸ್ಪ್ರೆಡ್ ಆಗ್ತಿರೋ ಹಿನ್ನೆಲೆಯಲ್ಲಿ ಇಲ್ಲಿ ತಮ್ಮ ಮಕ್ಕಳಿಗೆ ಮತ್ತೆ ಕಳೆದ ವರ್ಷದಂತೆ ಸಮಸ್ಯೆ ಇದರಾಗುತ್ತೋ ಅನ್ನೋ ಒಂದು ಭೀತಿ ಅವರಲ್ಲಿ ಕಾಡ್ತಾ ಇದೆ ಹೀಗಾಗಿ ಹೊರರಾಜ್ಯದವರೆಲ್ಲರೂ ಕೂಡ ಈಗ ಗುಳೆ ಹೋಗಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ಲಾಕ್ಡೌನ್ ಆಗುವಂತಹ ಒಂದು ಭೀತಿ ಒಂದು ಕಡೆ ಮತ್ತೆ ಕಳೆದ ವರ್ಷದಾದ್ರೆ ಇಲ್ಲಿಂದ ಅವರ ಊರುಗಳಿಗೆ ತೆರಳೋಕಾಗಲ್ಲ ಮತ್ತೆ ಕಷ್ಟ ಎದುರಿಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲವೂ ಕೂಡ ಕೆಲವರು ಆ ಉತ್ತರ ಭಾರತದ ಮೂಲದವರು ಎಲ್ಲ ಕೂಡ ಗುಳೆ ಹೊರಡಕ್ಕೆ ರೆಡಿ ಆಗ್ತಾ ಇರೋದು ಸದ್ಯ ನಾವೀಗ ಬೆಂಗಳೂರು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಬಳಿ ಇದ್ದೇವೆ ನೀವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ರಿ ಇವೆಲ್ಲರೂ ಕೂಡ ಒರಿಸ್ಸಾ ಪಶ್ಚಿಮ ಬಂಗಾಳ ಮತ್ತೆ ಈ ವೆಸ್ಟ್ ಬೆಂಗಾಲ್ ಏನಿದೆ ಮತ್ತೆ ಈ ಭಾಗ ಆಂಧ್ರ ಪ್ರದೇಶ ಏನಿದೆ ಈ ಭಾಗಗಳಲ್ಲಿ ಇದೊಂದು ಬಂದಿರುವಂತವರು ಈಗ ಗಂಟು ಮೂಟೆಗಳನ್ನ ಕಟ್ಟಿಕೊಂಡು ಎಲ್ಲರೂ ಕೂಡ ತಮ್ಮ ತಮ್ಮ ಊರುಗಳಿಗೆ ಹೊರಡಕ್ಕೆ ಸಿದ್ಧರಾಗಿರುವಂತವ್ರು ನೀವು ನೋಡ್ತಾ ಇದ್ರಿ ದೃಶ್ಯಾವಳಿ ತಮ್ಮ ತಮ್ಮ ಮಕ್ಕಳನ್ನ ಇವರೆಲ್ಲರೂ ಕೂಡ ಈ ಸರ್ಜಾಪುರ ಈ ಮತ್ತೆ ಹಾಸನ ಈ ಮತ್ತೆ ಈ ಭಾಗಗಳಿಂದ ಬಂದು ಇಲ್ಲಿ ಈಗ ಬಂದು ಇಲ್ಲಿ ನಿಲ್ದಾಣದ ಅಂದ್ರೆ ಇವರೆಲ್ಲ ಕೂಡ ಎಲ್ಲ ಕುಟುಂಬಸ್ಥರು ಒಂದೊಂದು ಕಡೆ ಇರುವಂತವ್ರು ಎಲ್ಲ ಬಂದು ಇಲ್ಲಿ ಸೇರಿದ್ದಾರೆ ಸಾಕಷ್ಟು ಪ್ರಮಾಣದಲ್ಲಿ ಈ ಸರ್ಜಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಇರೋದಲ್ಲಿ ಮತ್ತೆ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸ ಮಾಡುವಂತಹ ಇರಲ್ಲೂ ಕೂಡ ವಲಸೆ ಕಾರ್ಮಿಕರಾಗಿರುವಂತದ್ದು ಹೀಗಾಗಿ ಈ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಈಗ ಕೇಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಈಗ ಈ ಮಕ್ಕಳನ್ನ ಒಂದು ಬಾರಿ ಏನಾದರೂ ಈ ಕೇಸಸ್ ಜಾಸ್ತಿ ಆಗಿ ಮತ್ತೆ ಕಳೆದ ವರ್ಷದಂತೆ ಲಾಕ್ಡೌನ್ ಮಾಡಿಬಿಟ್ರೆ ತಮಗೆ ಕಷ್ಟ ಆಗುತ್ತೆ ಊರುಗಳಿಗೆ ತೆರಳೋಕಾಗೋದಿಲ್ಲ ನಿಟ್ಟಿನಲ್ಲಿ ಈಗ ಅವರು ಎಲ್ಲ ಗುಳೆ ಹೋಗೋಕೆ ಎಲ್ಲ ಕೂಡ ಕೆಲವು ಅವ್ರಿಗೂ ರೆಡಿ ಆಗ್ತಾ ಇದ್ದಾರೆ ಮತ್ತೊಬ್ರು ಕೆಲವರು ಹೇಳುವಂಥದ್ದು ಸಮಸ್ಯೆ ಎದುರಾಗಿದ್ದು ನಾವೀಗ ಊರುಗಳಿಗೆ ಹೋಗ್ತಾ ಇದ್ದೀವಿ ಅಂತ ಕೆಲವರು ಹೇಳ್ತಾ ಇರುವಂಥದ್ದು ನೋಡ್ಬೋದು ಗಂಟು ಮೂಟೆಗೆಲ್ಲ ಕಟ್ಕೊಂಡು ರೆಡಿ ಆಗಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಪ್ರತಿನಿತ್ಯ ಹೋಲಿಕೆ ಮಾಡಿದ್ರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಈ ರೀತಿಯ ಸಂಖ್ಯೆ ಕಂಡು ಬರ್ತಾ ಇರುವಂಥದ್ದು ಗಂಟು ಮೂಟೆಗಳನ್ನ ಕಟ್ಕೊಂಡು ಹೋಗ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅವರವರು ತಮ್ಮ ತಮ್ಮ ಊರುಗಳಿಗೆ ಹೋಗ್ತಾ ಇದ್ರು ಆದರೆ ಈಗ ಪ್ರಮಾಣ ಹೆಚ್ಚಾಗಿದೆ ಸದ್ಯ ಮಾರ್ಷಲ್ಗಳು ಕೂಡ ಇಲ್ಲಿ ನಿಯೋಜನೆ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇಲ್ಲಿ ಹೆಚ್ಚಾಗಿ ಏನು ಜನ ಏನು ಉತ್ತರ ಭಾರತ ಮೂಲದವರು ಬರ್ತಾರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಸರಿಯಾದ ಮಾಸ್ಕ್ ಬಳಕೆ ಆಗಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಇರಲ್ಲ ಹೀಗಾಗಿ ಅಂಥವ್ರಿಗೆ ದಂಡ ಹಾಕುವಂತ ಕೆಲಸವನ್ನ ಮಾರ್ಷಲ್ಗಳು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಅಧಿಕಾರಿಗಳು ಕೂಡ ಇಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಮಾಡಿಸೋದು ಕೂಡ ಯಾಕೆ ಬರ್ತಾರುವಂತವ್ರಿಗೆ ಕೋವಿಡ್ ಟೆಸ್ಟ್ ಅನ್ನ ಆಂಟಿಜೆನ್ ಟೆಸ್ಟ್ ಮಾಡಿ ಅವರನ್ನ ಕಳಿಸುವಂತ ಕೆಲಸ ಆಗ್ತಾ ಇದೆ ಅಂದ್ರೆ ವೆಸ್ಟ್ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಅಸ್ಸಾಂ ಮತ್ತೆ ಜಾರ್ಖಂಡ್ ಈ ಭಾಗಗಳಲ್ಲಿ ಬಂದಂತಹ ವಲಸೆ ಕಾರ್ಮಿಕರಿದ್ದಾರೆ ಅವರು ಇಲ್ಲಿ ಈಗ ಸದ್ಯ ಅವರ ತಮ್ಮ ತಮ್ಮ ಊರುಗಳಿಗೆ ಕೆಲವರು ಗುಳೆ ಹೋಗ್ತಾ ಇರುವಂತದ್ದು ರೈಲ್ವೆ ಬೆಂಗಳೂರಿನ ರೈಲ್ವೆ ನಿಲ್ದಾಣದ ಕಡೆ ಕಂಡು ಬರ್ತಾ ಇದೆ ಜೊತೆಗೆ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಅವ್ರಿಗೆ ಏನು ಬಸ್ಗಳ ಅನುಕೂಲ ಇಲ್ಲ ಹೀಗಾಗಿ ಕ್ಯಾಬ್ಗಳು ಮತ್ತೆ ಆಟೋಗಳು ಈ ಒಂದು ಇದರಿಂದ ಅನುಕೂಲದಿಂದ ಅವರು ರೈಲ್ವೆ ನಿಲ್ದಾಣಕ್ಕೆ ಬರ್ತಾ ಇರುವಂತದ್ದು ಎಲ್ಲ ಈಗ ರೈಲ್ಗೆ ಬಂದ ನಂತರ ರೈಲಿನಿಂದ ರೈಲ್ನಲ್ಲಿ ಹೋಗುವಂತ ಕೆಲಸವನ್ನ ಸದ್ಯ ಮಾಡ್ತಾ ಇದ್ದಾರೆ ಇದೇ ಸದ್ಯ ಈಗ ರೈಲ್ವೆ ನಿಲ್ದಾಣದ ಬಳಿ ಇತ್ತೀಚಿನ ಕಳೆದ ಎರಡು ಮೂರು ದಿನಗಳಿಂದ ಉತ್ತರ ಭಾರತದ ಮೂಲದವರು ಹೆಚ್ಚಾಗಿ ಹೊರಡುವಂತದ್ದು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಹೆಚ್ಚಾಗಿ ಜನ ಎರಡು ಮೂರು ದಿನಗಳಿಂದ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಲಗೇಜ್ಗಳ ಸಮೇತ ಅಂದ್ರೆ ಗಂಟು ಮೂಟೆ ಕಟ್ಕೊಂಡು ಲಗೇಜ್ಗಳನ್ನ ತುಂಬಿಕೊಂಡು ಹೋಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ ಅಂದ್ರೆ ಇಲ್ಲಿಂದ ಯಾವುದೇ ರೀತಿ ಏನು ಕೋವಿಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅದಲ್ಲದೆ ಮುಂದೆ ದಿನಗಳಲ್ಲಿ ಬೆಂಗಳೂರಲ್ಲಿ ಲಾಕ್ಡೌನ್ ಮಾಡಿಬಿಟ್ರೆ ಜೀವನ ಮಾಡೋದು ಕಷ್ಟ ಮತ್ತೆ ಮಕ್ಕಳನ್ನ ಇಲ್ಲಿಂದ ಸಾಕಿಸೋದು ಕೂಡ ಕಷ್ಟ ಆಗುತ್ತೆ ಹೀಗಾಗಿ ಮುಂಚೆಯೇ ಹೊರಟ್ರೆ ಸರಿ ಅಂತೇಳಿ ಅವರಲ್ಲಿ ಒಂದು ಭೀತಿ ಆತಂಕ ಇರೋದ್ರಿಂದ ಎಲ್ಲ ಕೂಡ ತಮ್ಮ ತಮ್ಮ ಊರುಗಳತ್ತ ಪ್ರಯಾಣ ಬೆಳೆಸಿದ್ದಾರೆ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಗಂಗಾಧರ್ ಬಾಕ್ಟ ನ್ಯೂಸ್ ಟಿಂಕಾಡ ಬೆಂಗಳೂರು.